ಚಿತ್ರದುರ್ಗ ಮುರುಘಾಮಠ ಭಾಳ ಐತಿಹಾಸಿಕ ಮಠ ತಮಗೆ ತಿಳಿದಿರಲಿ ಅತ್ಯಂತ ಪುರಾತನ ಮಠ ಒಂದು ಸಂದರ್ಭದಲ್ಲಿ 5000 ಮಠಗಳು ವಿರಕ್ತ ಮಠಗಳು ಬ್ರಾಂಚನ್ನು ಹೊಂದಿದಂಥದ್ದು ಹೀಗಾಗಿ ಅಲ್ಲಿ ಯಾರು ಇರ್ತಾರೆ ಬಿಡ್ತಾರೆ ಅಂತ ಪ್ರಮುಖವಾಗಿಲ್ಲ ಇವತ್ತು ಕೂಡ ನಾಳೆ ನಾವು ಚಿತ್ರದುರ್ಗ ಹೋದರೆ ನಾನು ಮುರುಘಾಮಠಕ್ಕೆ ಹೋಗ್ತೀವಿ ಗದಿಗೆಯಲ್ಲಿ ಆಶೀರ್ವಾದ ಪಡ್ಕೋತೀವಿ ಜಯದೇವ ಸ್ವಾಮಿಗಳು ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತದ್ದು ಈಗ ರಾಹುಲ್ ಗಾಂಧಿಯವರು ಅವ್ರದ್ದೇನು ತಪ್ಪಿದೆ ನಾನು ರಾಹುಲ್ ಗಾಂಧಿಯವ್ರ ಮೇಲೆ ನಾನು ಹೋಗಿದ್ದೀನಿ ಅದ ನಂತರ ನಾನು ಹೋಗಿದ್ದೀನಿ ಅಲ್ಲಿ ಕೇಳಿ 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 ರಾಹುಲ್ ಗಾಂಧಿಯವರು ಬಂದು ಮಠಕ್ಕೆ ಭೇಟಿಯಾಗಿ ಆಶೀರ್ವಾದ ಕೊಟ್ಟರು ಲಿಂಗ ದೀಕ್ಷೆ ಕೊಟ್ಟಿದ್ರು ಸ್ವಾಮಿಗಳು ಹಾಗಾಗಿ ಸ್ವಾಮಿಗಳ ಮೇಲೆ ಬಿಜೆಪಿ ಅವರು ಏನಾದರೂ ದ್ವೇಷದ್ರು ನೋಡಿ ಎಲ್ಲರೂ ಹೋಗಿದ್ದಾರೆ ಅಲ್ಲಿ ಅಲ್ಲಿ ಯಾರು ಹೋಗಿಲ್ಲ ಚಿತ್ರದುರ್ಗ ಮಠಕ್ಕೆ ಎಲ್ಲ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಲ್ಲಿ ಆ ಮಠಕ್ಕೆ ಯಾರು ಹೋಗೋದಲ್ಲ ಮುಂದೇನೂ ಕೂಡ ಇವತ್ತು ನಾಳೆ ನಾನು ಚಿತ್ರದುರ್ಗಕ್ಕೆ ಹೋದ್ರೆ ನಮ್ಮ ಮಠಕ್ಕೆ ಹೋಗ್ತೇನೆ ಅಲ್ಲಿ ಗದಿಗೆ ಆಶೀರ್ವಾದ ಪಡ್ಕೋತೀವಿ ಎಲ್ಲ ಪಕ್ಷದವರು ಯಡಿಯೂರಪ್ಪನವ್ರು ಒಳಗೊಂಡು ಅಮಿತ್ ಶಾ ಅವ್ರು ಒಳಗೊಂಡು ರಾಹುಲ್ ಗಾಂಧಿ ಅವ್ರು ಕೂತು ರಾಹುಲ್ ಗಾಂಧಿ ಅವ್ರ ನಂತರ ಮೊನ್ನೆ ನಾನು ಚಿತ್ರದುರ್ಗ ಹೋದಾಗ ಅಲ್ಲಿ ಹೋಗಿದ್ದೀನಿ ನಾನು ಅಲ್ಲೇ ವಾಸ್ತವನ್ನು ಕೂಡ ಅಲ್ಲೇ ಮಾಡ್ಕೊಂಡಿದ್ದೆ ಮಠದಲ್ಲಿ ತುಂಬ ಸರ್ ಹೀಗಾಗಿ ಈಗ ಆ ವಿಚಾರದಲ್ಲಿ ಈಗೇನು ಪ್ರಕರಣ ನಡೀತಾ ಇದೆ ಸ್ವಾಮೀಜಿಯವರ ಪ್ರಕರಣ ತುಂಬ ಸೇನೆ ನಡೀತಾ ಇದೆ ಇದೀಗಾಗಲೇ ಕೋರ್ಟ್ನಲ್ಲಿದೆ ತನಿಖೆ ನಡೀತಾ ಇದೆ ಸಬ್ಜುಡಿಸ್ ಇಡಿ ಸಬ್ಜುಡಿಸ್ ನಾನು ಇಷ್ಟೇ ಹೇಳುವಂಥದ್ದು ಅಲ್ಲಿ ತನಿಖೆ ಆಗಲಿ ತನಿಖೆ ಆಗಿ ಸತ್ಯ ಹೊರಬರಲಿ ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗುವಂಥದ್ದು ಆಗಬೇಕು ತಪ್ಪಿಸ್ತರು ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಆಗಬೇಕು ನ್ಯಾಯಾಂಗ ತನಿಖೆದಿಂದ ಇಲ್ಲ ನಾನು ಅದನ್ನೆಲ್ಲ ಹೇಳೋದಲ್ಲ ನಾನು ಅವರು ಹೋಗ್ತಾರೆ ಅಲ್ಲಿ ಮಠಕ್ಕೆ ಅದು ತನಿಖೆ ನಂತರ ಸತ್ಯ ಗೊತ್ತಾಗುತ್ತೆ ಇತ್ತೀಚೆಗೆ ಕಾಂಗ್ರೆಸ್ ನಾಯಕರು